ಮತ್ತೆ ಮಳೆಗಾಲ ಸನ್ನಿಹಿತವಾಗುವ ಲಕ್ಷಣ ಕಾಣುತ್ತಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಉಳ್ಳಾಲ ಕಡಲ ತೀರದ ಕಡಲ ಕೊರತಕ್ಕೆ ನಾವು ಸನ್ನದ್ಧವಾಗಿರಲೇಬೇಕು. ಉಳ್ಳಾಲ, ಕೈಕೋ, ಕೋಟೆಪುರ ಮುಂತಾದೆಡೆ ಸಮುದ್ರ ತೀರಕ್ಕೆ ತಡೆಗೋಡೆ ಕಟ್ಟುವ ಕೆಲಸ ಕಾರ್ಯ ಭರದಿಂದ ಸಾಗುತ್ತಿದ್ದು, ಮಂಗಳೂರು ಶಾಸಕ ಯುಟಿ ಖಾದರ್ ಕಾಮಗಾರಿಯ ಬಗ್ಗೆ ವಿವರ ಪಡೆಯಲು ಕಡಲ ಕೊರೆತ ಪ್ರದೇಶಕ್ಕೆ ಭೇಟಿ ನೀಡಿದರು. ಕಾಮಗಾರಿಯ ಗುತ್ತಿಗೆದಾರರು ಇಂಜಿನಿಯರ್ಗಳ ಜೊತೆಗೆ ಅವರು ಸಮಾಲೋಚನೆ ನಡೆಸಿದರು. ವರ್ಷಗಳಿಂದ ಉಳ್ಳಾಲ ಪ್ರದೇಶ, ಕೋಟೆಪುರ, ಕೋಡಿ, ಮೊಗವೀರಪಟ್ಟಣ, ಸಮರ್ಸನ್ ಭಾಗ, ಅದೇ ಹಿಲೇರಿ ಸುಭಾಷ್ ನಗರ, ಕೈಕು, ಹಿಲೇರಿ ನಗರ ಮತ್ತು ಗುಡ್ಸೆಪಟ್ಟಣ ಈ ಒಂದು ಪರಿಸರದಲ್ಲಿ ಭಾಳಷ್ಟು ವರ್ಷ ಕಡಲು ಕೊರತೆ ಆಗಿ ಭಾಳ ಆಸ್ತಿಪಾಸ್ತಿ ನಷ್ಟ ಆಗ್ತಿತ್ತು. ಹಂತ ಹಂತವಾಗಿ ಇದಕ್ಕೆ ಬೇರೆ ಬೇರೆ ಯೋಜನೆ ಮಾಡಿದರೂ ಕೂಡ ಈ ಕಡಲ ರಭಸಕ್ಕೆ ಯಾವುದು ಕೂಡ ನಿಲ್ಲಿಲ್ಲ. ಆ ಸಂದರ್ಭದಲ್ಲಿ 2009ನೇ ಇಸವಿಯಲ್ಲಿ ಫಸ್ಟ್ ಟೈಮ್ ಸೆಂಟ್ರಲ್ ಗವರ್ಮೆಂಟ್ ಅವತ್ತಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ADB ಪ್ರಾಜೆಕ್ಟ್ ಮಾಡಿಕೊಂಡು ಈ ನಮ್ಮ ಕೇರಳದ ತ್ರಿವೇಂದ್ರ ಎರ್ನಾಕುಲಂ ಹಿಡಿದು ಗುಜರಾತಿನ ನಮ್ಮ ಪೋರ್ ಬಂದರ್ ತನಕ ಒಂದು ರೀತಿಯ ಆ ಶಾಶ್ವತವಾದ ಪರಿಹಾರ ಕಾಣುವ ಉದ್ದೇಶದಿಂದ ADP ಜೊತೆ ಟೈಅಪ್ ಆಯಿತು. ADP ಯೋಜನೆ ಹೇಗೆ ಆಯಿತು ಅಂತ ಹೇಳಿದರೆ, ಒಂದು ರಾಜ್ಯದಲ್ಲಿ ಒಂದು ಪ್ರದೇಶವನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ತೆಗೊಳ್ಬೇಕಂತ ಆದೇಶ ಕೂಡ ಚರ್ಚೆ ಆದ ಸಂದರ್ಭದಲ್ಲಿ ಅವತ್ತು ನಾನೇ ಹೊಸತಾಗಿ ಶಾಸಕನಾಗಿ ಬಂದಿದ್ದೆ. ಬೆಂಗಳೂರಿನ ವಿಧಾನಸಭೆಯಲ್ಲಿ BW ಸೆಕ್ರೆಟರಿ ಅವರು ಆ ಒಂದು ಮೀಟಿಂಗ್ ಕರೆದಾಗ ಕರ್ನಾಟಕದಲ್ಲಿ ಯಾವ ಒಂದು ಭಾಗವನ್ನು ಆಯ್ಕೆ ಮಾಡಬೇಕಂತ ಹೇಳಿದಾಗ ಭಾಳ ಚರ್ಚೆಗಳು ಪಟ್ಟು ಒತ್ತಾಯಪೂರ್ವಕವಾಗಿ ಈ ಉಳ್ಳಾಲ ಈ ಪ್ರದೇಶವನ್ನು ಪ್ರಥಮ ಹಂತದಲ್ಲಿ ನಾವು ಇವತ್ತು ತೆಗೆಕೊಂಡಿದ್ವಿ. ಅದಕ್ಕೆ ಅನುಗುಣವಾಗಿ ಈಗಾಗಲೇ ನಮ್ಮ ಆ ಭಾಗದ ಬ್ರೇಕ್ ವಾಟರ್ನ ದುರಸ್ತಿಪಡಿಸುವಂಥದ್ದು ಮತ್ತು ಕೋಟೆಪುರ ಮೊಗವೀರಪಟ್ಟಣದಲ್ಲಿ ಶಾಶ್ವತವಾದ ಆ ಕೆಲಸ ನಿರ್ಮಾಣ ಮಾಡೋ ಜೊತೆಯಲ್ಲಿ ಬಾಕಿ ಉಳಿದಂಥ ಇನ್ನೊಂದು ಪ್ರದೇಶದಲ್ಲಿ ಕಡಲು ಮತ್ತು ಮನೆಗಳ ಹತ್ತಿರದ ಕಾರಣ ಆ ಬ್ರೇಕ್ ವಾಟರ್ ಸಿಸ್ಟಮ್ ಇಲ್ಲಿಗೆ ಆಗುವುದಿಲ್ಲ, ಇಲ್ಲಿಗೆ ಬಲಿಷ್ಠವಾಗಿ ತಡೆಗೋಡಬೇಕಂತೇಳಿ ಹೊಸತಾದ ಒಂದು ಯೋಜನೆ ರೂಪಿಸಿ 22 ಕೋಟಿ ರೂಪಾಯಿಯಲ್ಲಿ ಇವತ್ತು ಈ ಒಂದು ಭಾಗದ ಕೆಲಸವನ್ನು ಇವತ್ತು ಮಾಡಿ ಪ್ರಾರಂಭ ಆಗಿದೆ. ಈ ಕೊರೋನಾ ಸಂಬಂಧಪಟ್ಟದಾಗಿ ಸ್ವಲ್ಪ ತಡವಾದರೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ನಾನು ಮತ್ತು ನಿಮ್ಮ ಗೋಪಾಲ್ ನಾಯಕ್ ಅವರು ಕನ್ಸಲ್ಟೆಂಟ್ ಕಾಂಟ್ರಾಕ್ಟರ್ ಮೊಹಮ್ಮದ್ ಬುಕ್ಕಚೇರಿ ಮತ್ತು ಊರವ್ರು ಬಂದು ಇಲ್ಲಿ ಚರ್ಚೆ ಮಾಡಿ ಯಾರಿಗೂ ಆ ಸಂಶಯವನ್ನು ದೂರ ಮಾಡೋ ಕೆಲಸ ನಾವು ಇವತ್ತು ಮಾಡಿದ್ದೇವೆ. ಒಂದು ಸ್ಪಷ್ಟ, ಯಾವ ರೀತಿ ಒಂದು ಮಾದರಿಯಾದ ಒಂದು ಮಾಡಲ್ ಕೆಲಸ ಆಗಬೇಕಾ ಅದೋ ಬಹುಶಃ ನಾವಿಲ್ಲಿ ಮಾಡಲಿಕ್ಕೆ ಈಗ ಇಂಜಿನಿಯರ್ ಕೂಡ ಅವರು ಸೂಚಿಸಿದ್ದೇವೆ, ಅವರು ಕೂಡ ಅದು ಒಪ್ಪಿದ್ದಾರೆ. ಈ ಒಂದು ಕೆಲಸ ಮಾಡಲ್ ಯಾಕಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಬೇರೆ ಊರಿನವ್ರು ಬಂದು ತಡೆಗೋಡಂತ ಕಡಲ್ ಕೊರತೆ ಅವನು ಹೇಗೆ ತಡೆಗಟ್ಟಿದೆ ನೋಡಬೇಕಾದ್ರೆ ಈ ಪ್ರದೇಶಕ್ಕೆ ಬಂದು ನೋಡುವಂಥ ಒಂದು ವ್ಯವಸ್ಥೆ ಕಾರಣ ಎಲ್ಲ ಸರಿಪಡಿಸುವ ವಿಚಾರ ಇವತ್ತು ಆಗಿದೆ. ಏನಾದರೂ ಬೇಕಾದಲ್ಲಿ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಲೀಡರ್ ಜೊತೆ ಅಧಿಕಾರಿ ಮಾತಾಡಿಕೊಂಡು ಸರಿಪಡಿಸ್ತೇವೆ. ಈಗ ಅಧಿಕಾರಿ ಹೇಳಿದ್ದಾರೆ ಅಲ್ಲಿಂದ ಹಿಡಿದು ಒಂದೇ ರೀತಿ ಒಂದೇ ಸಮಾನದ ಒಂದು ಮಾದರಿಯಾದ ಒಂದು ತಡೆಗೋಡೆ ಕಾಮಗಾರಿಗಳನ್ನು ಇಲ್ಲಿ ನೆರವೇರಿಸ್ತಾರೆ. ಎಲ್ಲ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ.